ಎಸ್ ಇನ್ನು ಮುಂದಿನ ಸುದ್ದಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ವಿರೋಧಿಸಿಲ್ಲ ಅವರು ಪಕ್ಷ ಬಿಡೋದಿಲ್ಲ ಈಗಂತ ಜೆಡಿಎಸ್ ಎಸ್ ಶಾಸಕ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಜೆಡಿಎಸ್ ಶಾಸಕರು ಜೊತೆಗೆ ನ ಕೋರ್ ಕಮಿಟಿ ಅಧ್ಯಕ್ಷ ಈಗ ಮಾತನಾಡಿರುವ ಅವರು ವಿಜಯಪುರದಲ್ಲಿ ಮಾತನಾಡಿರುವ ಅವರು ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆ ಇಬ್ರಾಹಿಂ ಮಾತನಾಡಿದ್ದಾರೆ ಬಿಜೆಪಿ ಜೊತೆ ಮೈತ್ರಿಗೆ ವಿರೋಧವಿಲ್ಲ ಹೇಗೆ ಒಟ್ಟಾಗಿ ಹೋಗ್ಬೇಕು ಅನ್ನೋದು ಸಿ ಎಂ ಇಬ್ರಾಹಿಂ ಸಲಹೆ ನೀಡಿದ್ದಾರೆ ಎಂದು ತಿಳಿಸಿದರು ಅವರೇ ಮುಂದೆ ನಿಂತು ತನ್ನ ಅಧ್ಯಕ್ಷ ಸ್ಥಾನ ಅನೌನ್ಸ್ ಮಾಡಿದ್ದಾರೆ ನೀವೇ ನೋಡಿದ್ದೀರಿ ಬಿಜೆಪಿ ಜೊತೆಗೆ ಎಷ್ಟು ಸೀಟು ಹಂಚಿಕೆ ಆಗಬೇಕು ಮುಂದೆ ಯಾವ ರೀತಿ ನಡೆದುಕೊಳ್ಬೇಕು ಎನ್ನುವ ಸಲಹೆ ಇಬ್ರಾಹಿಂ ರದ್ದು ಎಂದಿದ್ದಾರೆ ನನಗೂ ಇನ್ನೂರು ಯೂನಿಟ್ ಮಾದೇವಪ್ಪಗೂ ನಿನಗೂ ಇನ್ನೂರು ಯೂನಿಟ್ ಎಂದು ಸಿದ್ದರಾಮಯ್ಯ ಹೇಳಿದರು ಆಯ್ಕೆಯಾದ ಮೇಲೆ ಐವತ್ಮೂರು ಯೂನಿಟ್ ಘೋಷಣೆ ಮಾಡಿದ್ದಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಎಸ್ ಇವೆಲ್ಲ ಹೇಳ್ಕಂಬ ಬರ್ತಿದ್ದಾರೆ ಜಿ ಟಿ ದೇವೇಗೌಡರು ಕೂಡ ಇವೆಲ್ಲ ಹಾಗೆ ಹಳೆ ಕತೆ ಬಿಜೆಪಿಯವರು ದೊಡ್ಡದಾಗಿ ಹೇಳಕ ಬಂದರು ಆದ್ರಿಗೆ ಜಿ ಟಿ ದೇವೇಗೌಡರು ಹೇಳಿರೋ ವಿಚಾರ ಸಿಎಂ ಇಬ್ರಾಹಿಂ ಯಾವುದೇ ಕಾರಣಕ್ಕೂ ಪಕ್ಷವನ್ನು ತೊರೆಯಲ್ಲ ಅಂತ ಜೆ ಡಿ ಎಸ್ ಪಕ್ಷವನ್ನು ಬಿಡೋಲ್ಲ ಅವರೇ ನಮ್ಮ ರಾಜ್ಯಾಧ್ಯಕ್ಷರು ಅಂತ ಆದರೆ ಸಿ ಎಂ ಇಬ್ರಾಹಿಂ ಅಕ್ಟೋಬರ್ ಹದಿನಾರಕ್ಕೆ ಹದಿನಾರನೇ ತಾಲೂಕಿನ ಗಡುವನ್ನು ತೆಗೆದುಕೊಂಡಿದ್ದಾರೆ ಅಕ್ಟೋಬರ್ ಹದಿನಾರಕ್ಕೆ ನಾನು ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಜಿ ಟಿ ದೇವೇಗೌಡರು ಹೇಳಿದ್ರು ಅಂತ ಅವ್ರೇನು ಜೆ ಡಿ ಎಸ್ಗೂ ಬಂದಿಲ್ಲ ಹಂಗಾರೆ ಜಿ ಟಿ ದೇವೇಗೌಡರು ತಡೀತಾವ್ರೆ ಅಥವಾ ಈ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅಂತ ಅವ್ರೇನು ಹೋಗ್ದೇನೂ ಇರೋದಿಲ್ಲ ಏನು ಬೇಕಾದರೂ ಆಗಬಹುದು ಬಿಜೆಪಿ ಜೊತೆಗಿನ ಸಖ್ಯವನ್ನ ಸಂಪೂರ್ಣ ಮುಸ್ಲಿಂ ಸಮುದಾಯ ವಿರೋಧಿಸ್ತಾ ಇದೆ ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ ಮುಸ್ಲಿಮರು ಟೀಕಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು ಕೌಂಟರ್ ಕೊಟ್ರು ಮುಸ್ಲಿಮರು ನಿಮ್ ಕೈ ಹಿಡಿದಿಲ್ಲ ಅಂದ್ರೆ ಚನ್ನಪಟ್ಟಣದಲ್ಲಿ ಓಟ್ ಹಾಕಿ ನಿಮ್ಗೆ ಯಾರು ಇಡೀ ರಾಜ್ಯದಲ್ಲಿ ಮುಸ್ಲಿಮರು ಓಟ್ ಹಾಕಿಲ್ಲ ಅಂದ್ರೆ ಹತ್ತೊಂಬತ್ತು ಇರೋ ಸಂಖ್ಯೆ ಐದಾರ ಬಂದ್ ಇಳಿದೋಯ್ತಿತ್ತು ಜೆಡಿಎಸ್ ಈವನ್ ಬಿಜೆಪಿಯವ್ರ ಜೊತೆಗೆ ಸೇರ್ಕೊಂಡು ಅವರು ಒಂದಷ್ಟು ಜನ ಮಾತಾಡ್ತಾರೆ ನಮಗೆ ಮುಸ್ಲಿಂ ಓಟ್ ಬೇಡ ಅಂತ ಕುಮಾರಸ್ವಾಮಿ ಅವರು ಏನ್ ಸಾಬೀತ್ ಮಾಡಕ್ ಕೊಟ್ಟವ್ರ ಅಂತ ಮುಸ್ಲಿಂ ನಾಯಕರು ಪ್ರಶ್ನೆ ಮಾಡಿದ್ರು ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಂತಹ ಜೆಡಿಎಸ್ ನಾಯಕರೇ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾವ್ರೆ ಆ ನಂತರದಲ್ಲಿ ಇಬ್ರಾಹಿಂ ಅವರು ಮಾಡಿದಂತ ಪ್ರೆಸ್ ಮೀಟ್ ಇಬ್ರಾಹಿಂ ಅವರು ಏನು ಹೇಳಿದರು ನಾನೇನು ಕುಮಾರಸ್ವಾಮಿ ಅವ್ರ ಮನೆ ಬಾಗ್ಲಗ್ ಅವರೇ ನಮ್ಮ ಮನೆ ಬಾಗಿಲು ಬಂದು ನಾನು ಕರ್ಕೊಂಡೋಗಿ ರಾಜ್ಯಾಧ್ಯಕ್ಷನ್ ಮಾಡಿದ್ರು ನನ್ನ ಕೈಲಾದ ಎಫರ್ಟ್ ಸಂಪೂರ್ಣವಾಗಿ ನಾನು ತನುಮಾನದಿಂದ ಮಾಡಿದ್ದೀನಿ ಯಾರೋ ನಾಲ್ಕು ಜನ ಹೋಗಿ ಮದುವೆ ಮಾಡ್ಕೊ ಬಂದ್ಬಿಟ್ರೆ ಮನೆಯವರೆಲ್ಲ ಒಪ್ಕೊಳ್ಳ ಆಯ್ತದ ಅಂತ ಡೆಲ್ಲಿಯಲ್ಲಿ ನಾಲ್ಕು ಗೋಡೆಗಳ ನಡುವೆ ನಡೆದಿರುವಂತಹ ಮೈತ್ರಿಯನ್ನ ವಿರೋಧಿಸಿದ್ರು ಹೀಗಾಗಿ ಹದಿನಾರನೇ ತಾರೀಕು ಗೊತ್ತಾಯ್ತದೆ ಇಬ್ರಾಹಿಂ ಏನ್ ಮಾಡ್ತಾರೆ ಅಂತ